ಮೈಂಡ್ ಸೆಟ್ ಅನ್ನ ಹೇಗೆ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಪ್ರಜೆಗಳು ಪ್ರಭುಗಳೇನಲ್ಲ, ನಮ್ಮನ್ನ ಪ್ರತಿನಿಧಿಸುವಂತವರು ಪ್ರಭುಗಳು ಅನ್ನೋದನ್ನ ನಂಬಿಸಿ ಕೂರಿಸುವಂತ ಪ್ರಯತ್ನ ಆಗುತ್ತೆ. ಹೀಗಾಗಿ ನಾವು ಹೇಗಾಗಿದ್ದೀವಿ ಅಂದ್ರೆ, ಚುನಾವಣೆಯ ಕೆಲವು ದಿನಗಳ ಕಾಲ ಎದ್ದು ಜಾಗೃತರಾಗಿದ್ದೀವಿ, ಅದಾದ ನಂತರ ಮತ್ತೆ 5 ವರ್ಷಗಳ ಕಾಲ ಯಾಕೆ ಕೊಟ್ಟು ಸುಮ್ಮನೆ ಹೋಗ್ಬಿಡ್ತೀವಿ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ ಭಾರತದೊಳಗೆ ಒಂದು ಒಳ್ಳೆಯ ವಾತಾವರಣ, ಉಸಿರಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಅದು ರೀಸನ್ ಏನಿದ್ರು ನೀವು ಆಲೋಚನೆ ಮಾಡಬಹುದು. ಯಾಕೆ ಈ ರೀಸನ್ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಒಬ್ಬನೇ ವ್ಯಕ್ತಿ ತಾನು ತನ್ನ ಮಗ, ತನ್ನ ಮೊಮ್ಮಗ, ತನ್ನ ಮರಿಮಗ ಹೀಗೆ ಆಡಿಕೊಂಡು ಹೋಗುವಂತ ಪ್ರಮುಖದಿಂದ ಹೊರಗೆ ತಂದು ಈಗ ಭಾರತವನ್ನ ಹೊಸ ದಿಕ್ಕಲ್ಲಿ ನಡೆಸುವಂತ ದೊಡ್ಡ ಪ್ರಯತ್ನದ ಕುರಿತಂತೆ ಇಡೀ ಜಗತ್ತು ಇದರ ಬಗ್ಗೆ ಹೆಮ್ಮೆ ಪಡುವಂತ ವಾತಾವರಣ ನಿರ್ಮಾಣ ಆಗಿದೆ ಅಂತಂದ್ರೆ, ಅದು ಪ್ರಜೆಗಳು ಪ್ರಮುಖರಾಗುವಂತ ಸಂಕಲ್ಪ ಹೊಂದಿರೋದ್ರಿಂದ. ನನಗೆ ಬಹಳ ಹೆಮ್ಮೆ ಏನು ಅಂತಂದ್ರೆ, ಇವತ್ತಿನ ಭಾರತ ಬಹುಶಃ ಈ ಅನೇಕ ಹಿರಿಯರು ಏನಿದ್ದಾರೆ ಅವರು ಕಂಡ ಭಾರತಕ್ಕಿಂತ ತುಂಬಾ ಭಿನ್ನವಾದ ಭಾರತ. ಯಾಕೆ ಭಿನ್ನವಾದ ಭಾರತ ಅಂತ ಹೇಳ್ತೀನಿ ಅಂತಂದ್ರೆ, ಇವತ್ತಿನ ಭಾರತದಲ್ಲಿ ರಸ್ತೆ ಗಲೀಜ್ ಆಗಿದ್ರೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರು, ಗ್ರಾಮ ಪಂಚಾಯತ್ ಅವರು ಒಂದು ಕ್ಲೀನ್ ಮಾಡಿ ಅಂತ ಊರಿನ ತರದವರು ಕಾಯ್ತಾ ಕುತ್ಕೊಳ್ಳಲ್ಲ. ಅಕಸ್ಮಾತ್ ಅವ್ರು ಮಾಡಲಿಲ್ಲ ಅಂತಂದ್ರೆ, ಇದು ನಮ್ಮ ಊರಾಗಿದ್ದರಿಂದ ನಾವೇ ಮಾಡ